ನಿಮ್ಮ ರೂಲ್ ಏನೋ ಯಾವುದೇ ಒಂದು ಕಂಪ್ನಿ ಬೀಳ್ತಾ ಇದೆ ಬಿದ್ದಾಗ ನಾನು ಬೈ ಮಾಡ್ತೀನಿ ಅಂತ ಬೀಳೋ ಅಂತ ಸ್ಟಾಕ್ನ ನೀವೇನಾದರೂ ಬೈ ಮಾಡ್ತೀರಾ ಅಂತ ಅನ್ಕೊಂಡ್ರೆ ಕೇರ್ಫುಲ್ ಆಗಿರಿ ಬಿದ್ದಾಗ ಬೈ ಮಾಡಿದ್ರೆ ಮೇಲಕ್ಕೆ ಹೋಗೇ ಹೋಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಆರ್ ಎಸ್ ಐ ಎಬೋ ಸಿಕ್ಸ್ಟಿ ಇದೆ ಅದನ್ನ ಚೂಸ್ ಮಾಡಿಕೊಂಡು ನಾವು ಇನ್ವೆಸ್ಟ್ಮೆಂಟ್ನ ಮಾಡಿದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ಸು ಪೊಟೆನ್ಷಿಯಲ್ ಗ್ರೋತ್ ಆಗೋ ಚಾನ್ಸಸ್ಸು ಇರುತ್ತೆ ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕಾಶಿನಾಥ್ ನಾನು ಸ್ಟಾಕ್ ಮಾರ್ಕೆಟ್ ಕೆರಿಯರ್ನ ಟೂ ತೌಸಂಡ್ ಸೆವೆನ್ನಲ್ಲಿ ಸ್ಟಾರ್ಟ್ ಮಾಡಿದೆ ಸೊ ಟೂ ತೌಸಂಡ್ ಸೆವೆನ್ನಲ್ಲಿ ಒಂದು ಸ್ಟಾಕ್ ಬ್ರೋಕಿಂಗ್ ಕಂಪನಿಗೆ ನಾನು ಕೆಲಸಕ್ಕೆ ಅಂತ ಜಾಯ್ನ್ ಆಗಿ ಅಲ್ಲಿಂದ ಎರಡು ಮೂರು ಕಂಪ್ನಿನಲ್ಲಿ ಕೆಲಸ ಮಾಡಿ ಈಗ ನನ್ನದೇ ಆದಂಥ ಒಂದು ಎಕ್ಸೆಲ್ ಟ್ರೆಂಡ್ ಪಿಕ್ ಅನ್ನೋ ಕಂಪ್ನಿನ ಸ್ಥಾಪನೆ ಮಾಡಿದ್ದೀನಿ ಅದರಲ್ಲಿ ನಾನು ಟೀಚಿಂಗ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ನನ್ನ ಎಕ್ಸ್ಪೀರಿಯನ್ಸಲ್ಲಿ ತುಂಬ ಜನ ಇನ್ವೆಸ್ಟರ್ಸ್ನ ನೋಡಿದ್ದೀನಿ ಅದೇ ಇನ್ವೆಸ್ಟರ್ಸು ಎಷ್ಟು ಮಿಸ್ಟೇಕ್ಸ್ ಮಾಡ್ತಾರೆ ಅಂತಲೂ ನೋಡಿದ್ದೀನಿ ಎರಡು ಮಿಸ್ಟೇಕ್ಸ್ನ ನಾನು ಮೇಜರಾಗಿ ಇನ್ವೆಸ್ಟರ್ಸ್ ಮಾಡೋದನ್ನು ನೋಡಿದ್ದೀನಿ ಸೊ ಇದಕ್ಕೆ ಸಲ್ಯೂಷನ್ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ಎರಡು ಮೇಜರ್ ಮಿಸ್ಟೇಕ್ಸ್ ಏನು ಇದಕ್ಕೆ ಸಲ್ಯೂಷನ್ ಏನು ಈ ವಿಡಿಯೋ ನೀವು ನೋಡಿದ್ದಾದಮೇಲೆ ಈ ಮಿಸ್ಟೇಕ್ಸು ನನ್ನ ಪ್ರಕಾರ ಮಾಡೋದಿಲ್ಲ ಮಾಡೋದನ್ನು ಅವಾಯ್ಡ್ ಮಾಡ್ಬೋದು ಮೊದಲೇ ಮಿಸ್ಟೇಕ್ ಏನಪ್ಪ ಅಂತಂದರೆ ಒಂದು ಸ್ಟಾಕು ಕಡಿಮೆ ಬಂದಿದೆ ಅಂತ ಬೈ ಮಾಡೋದು ನೋಡಿ ಕಡಿಮೆ ಯಾಕಾಗುತ್ತೆ ಒಂದು ಸ್ಟಾಕು ಕಂಪನಿ ಏನಾದರೂ ಮ್ಯಾನೇಜ್ಮೆಂಟ್ ಚೇಂಜ್ ಆಯಿತು ಅಥವಾ ಬ್ಯಾಡ್ ನ್ಯೂಸ್ ಬಂತು ಅಥವಾ ರಿಸಲ್ಟ್ಸ್ ಚೆನ್ನಾಗಿ ಬಂದಿಲ್ಲ ಅಥವಾ ಆ ಕಂಪನಿ ಸೀಸನ್ನಲ್ಲಿ ಇಲ್ಲ ಅಂತಂದರೆ ಕಂಪನಿ ಸ್ಟಾಕ್ ಪ್ರೈಸು ಡೌನ್ ಆಗುತ್ತೆ ಆಗಿ ಯೋಚನೆ ಮಾಡಿ ಕಂಪ್ನಿ ಬೀಳ್ತಾ ಇದೆ ಅಂತಂದರೆ ಏನೋ ಒಂದು ನೆಗೆಟಿವಿಟಿ ಇರುತ್ತೆ ಸೊ ನಾನು ಯಾಕೆ ಬೀಳ್ತಾ ಇರೋ ಕಂಪ್ನಿಗೆ ಇನ್ವೆಶ್ಟ್ಮೆಂಟ್ನ ಮಾಡಬೇಕು ಅಂತ ಇದೊಂದೇ ಫೀಲ್ಡಲ್ಲಿ ಎಲ್ಲರೂ ಹೇಳೋದು ಏನು ಅಂತ ಅಂದರೆ ಬಿದ್ದಾಗ ಬೈ ಮಾಡಿ ಮೇಲಕ್ಕೆ ಹೋಗೇ ಹೋಗುತ್ತೆ ಅಂತ ಆದರೆ ಬಿದ್ದಾಗ ಬೈ ಮಾಡಿದ್ರೆ ಮೇಲಕ್ಕೆ ಹೋಗೇ ಹೋಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ನೋಡಿ ಒಂದು ಸ್ಟಾಕು ಬೀಳೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ನೂರು ಇರೋದು ಐವತ್ತು ರೂಪಾಯಿ ಆಗ್ಬೋದು ಐವತ್ತು ಇರೋದು ಹತ್ತು ರೂಪಾಯಿ ಆಗ್ಬೋದು ಹತ್ತು ರೂಪಾಯಿ ಇರೋದು ಎರಡು ರೂಪಾಯಿ ಆಗ್ಬೋದು ಎರಡು ರೂಪಾಯಿಂದ ಡೀ ಲಿಸ್ಟೇ ಆಗ್ಬಿಡ್ಬೋದು ಅಂದರೆ ಸ್ಟಾಕ್ ಮಾರ್ಕೆಟಿಂದ ಹೊರಗಡೆನೇ ಹೋಗ್ಬಿಡ್ಬೋದು ಸೊ ಹಾಗಾಗಿ ಬೀಳೋ ಅಂಥ ಸ್ಟಾಕ್ನ ನೀವೇನಾದರೂ ಬೈ ಮಾಡ್ತೀರಾ ಅಂತ ಅಂದ್ಕೊಂಡ್ರೆ ಕೇರ್ಫುಲ್ಲಾಗಿರಿ ಎರಡನೇದು ನನ್ನ ಹತ್ರ ಆಲ್ರೆಡಿ ಒಂದು ಸ್ಟಾಕು ಹೋಲ್ಡಿಂಗ್ ಇದೆ ನಾನು ನೂರು ರೂಪಾಯಿಗೆ ಬೈ ಮಾಡಿದ್ದೀನಿ ನೂರು ರೂಪಾಯಿಗೆ ಬೈ ಮಾಡಿ ಈಗ ಐವತ್ತು ರೂಪಾಯಿ ಬಂದಿದೆ ಅಂತ ಆವರೇಜ್ ಮಾಡ್ತೀನಿ ಅಂದರೆ ಮತ್ತೆ ಅದಕ್ಕೆ ಇನ್ವೆಸ್ಟ್ ಮಾಡೋದು ಐವತ್ತು ರೂಪಾಯಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಮತ್ತೆ ಅದು ಇಪ್ಪತ್ತೈದು ರೂಪಾಯಿ ಆಗುತ್ತೆ ಮತ್ತೆ ಇನ್ವೆಸ್ಟ್ ಮಾಡ್ತೀರಾ ಸೊ ಇದು ಆವ್ರೇಜ್ 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 ಮಾಡ್ಕೊಂಡ್ಬರ್ತೀರ ಸೊ ಎಲ್ಲ ನಿಮ್ಮ ಹತ್ರ ಇರೋ ದುಡ್ಡನ್ನ ಒಂದೇ ಕಂಪ್ನಿಗೆ ಹಾಕಿ ಅದೇನಾದರೂ ಡೀಲಿಸ್ಟ್ ಆಯಿತು ಅಂತಂದರೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಈಗ ಫಸ್ಟು ನಾನು ಏನು ಹೇಳಿದೆ ಬೀಳೋ ಅಂಥ ಕಂಪ್ನಿಗೆ ಇನ್ವೆಶ್ಟ್ಮೆಂಟ್ನ ಮಾಡಿದ್ರೆ ಒಳ್ಳೊಳ್ಳೆ ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ನ ಮಾಡಿದ್ರೆ ಮಾರ್ಕೆಟ್ ಮೇಲಕ್ಕೆ ಹೋದ್ರೂ ಈ ಸ್ಟಾಕು ಮೇಲಕ್ಕೆ ಹೋಗದೆ ಇರೋ ಚಾನ್ಸಸ್ ಇದೆ ಈಗ ನಾವು ತುಂಬ ಹಳೆಯ ಎಕ್ಸಾಂಪಲ್ಗೆ ಹೋಗೋದು ಬೇಡ ರೀಸೆಂಟ್ ಎಕ್ಸಾಂಪಲ್ಗೆ ಬರೋಣ ಇನ್ಫೋಸಿಸ್ ಒಳ್ಳೆ ಕಂಪ್ನಿ ಅಲ್ವಾ ಸೊ ಇನ್ಫೋಸಿಸು ಟೂ ತೌಸಂಡ್ ಟ್ವೆಂಟಿ ಟು ಏಪ್ರಿಲಲ್ಲಿ ಆಲ್ಮೋಸ್ಟು ಸಾವಿರದ ಒಂಬೈನೂರು ರೂಪಾಯಿ ಇತ್ತು ಈಗ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಇದೆ ನೋಡಿ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಇಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಷ್ಟೊತ್ತಿಗೆ ನಿಫ್ಟಿ ಮೇಲಕ್ಕೆ ಹೋಗಿದೆ ಆದರೆ ಇನ್ಫೋಸಿಸ್ಸು ಮೇಲಕ್ಕೆ ಹೋಗಿಲ್ಲ ಸೊ ಬಿದ್ದಾಗ ನೀವು ಬೈ ಮಾಡ್ತೀರಾ ಅಂತಂದರೆ ನಿಮ್ಮ ಫ್ರೆಂಡ್ ಯಾರಾದರೂ ಒಬ್ಬರು ಏನಪ್ಪ ಮಾರ್ಕೆಟ್ ನೋಡಿದ್ರೆ ಇಷ್ಟು ಮೇಲಕ್ಕೆ ಹೋಗ್ತಾ ಇದೆ ನೀನು ಒಳ್ಳೆ ಪ್ರಾಫಿಟ್ಸ್ನ ಮಾಡಿರ್ಬೋದು ಅಂತ ಕೇಳ್ತಾರೆ ನಿಮಗೆ ಆದರೆ ನೀವು ಆನ್ಸರ್ ಮಾಡೋ ಸ್ಟೇಜಲ್ಲಿರಲ್ಲ ಯಾಕೆ ಅಂತಂದರೆ ನಿಮ್ಮ ರೂಲ್ ಏನು ಯಾವುದೇ ಒಂದು ಕಂಪ್ನಿ ಬೀಳ್ತಾ ಇದೆ ಬಿದ್ದಾಗ ನಾನು ಬೈ ಮಾಡ್ತೀನಿ ಅಂತ ಆದರೆ ನಿಫ್ಟಿ ಮೇಲಕ್ಕೆ ಹೋದಾಗ ಈ ಕಂಪ್ನಿ ಮೇಲಕ್ಕೆ ಹೋಗಲೇಬೇಕು ಅನ್ನೋ ರೂಲ್ ಇಲ್ಲ ಸೊ ಹಾಗಾಗಿ ನೀವು ಅವನಿಗೆ ಆ್ಯನ್ಸರ್ ಮಾಡೋಕ್ಕಾಗಲ್ಲ ಯಾಕೆ ಅಂತಂದರೆ ನಿಮ್ಮ ಫಾರ್ಮುಲಾ ಏನಿದೆ ಅದು ಬಿದ್ದಾಗ ಬಿದ್ದಾಗ ನಾನು ಬೈ ಮಾಡ್ತೀನಿ ಅಂತ ಸೊ ಹಾಗಾಗಿ ನೀವು ಅವ್ನಿಗೆ ಆ್ಯನ್ಸರ್ ಕೊಡೋಕ್ಕಾಗಲ್ಲ ಎರಡನೇದು ಆವ್ರೇಜು ನೋಡಿ ಈಗ ಆವ್ರೇಜ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕೆನರಾ ಬ್ಯಾಂಕು ಟೂ ತೌಸಂಡ್ ಟೆನ್ನಲ್ಲಿ ಎಂಟುನೂರು ರೂಪಾಯಿ ಇತ್ತು ಯಾರೋ ಒಬ್ಬ ನಿಮ್ಮ ಫ್ರೆಂಡು ಎಂಟುನೂರು ರೂಪಾಯಿಗೆ ಬೈ ಮಾಡಿದ್ದಾನೆ ಅಂತ ಇಟ್ಕೊಳ್ಳೋಣ ಓಕೆನಾ ಅವರು ನಿಮಗೆ ಒಂದು ಆರು ತಿಂಗಳಾದಮೇಲೆ ಅದು ಬಿದ್ದಾಗ ಎಂಟ್ನೂರು ರೂಪಾಯಿಂದ ಒಂದು ಆರುನೂರು ರೂಪಾಯಿಗೆ ಬಂದಾಗ ಹೇಳ್ತಾರೆ ನೋಡಪ್ಪ ನಾನು ಎಂಟುನೂರು ರೂಪಾಯಿಗೆ ಬೈ ಮಾಡಿದ್ದೀನಿ ಈಗ ಆರುನೂರು ರೂಪಾಯಿ ಇದೆ ಬೈ ಮಾಡು ನನ್ನ ಪ್ರೈಸಿಗೆ ಬಂದ್ರೂ ನಿನಗೊಂದು ಮೂವತ್ತರಿಂದ ನಲ್ವತ್ತು ಪರ್ಸೆಂಟು ಪ್ರಾಫಿಟ್ ಬರುತ್ತೆ ನಾನಂತೂ ಎಂಟುನೂರು ರೂಪಾಯಿಂದ ಮೇಲಕ್ಕೆ ಹೋಗೋವರೆಗೂ ವೆಯ್ಟ್ ಮಾಡ್ತೀನಿ ನಾನು ಸೆಲ್ ಮಾಡಲ್ಲ ಅದಕ್ಕೋಸ್ಕರ ನೀವೇನು ಮಾಡ್ತೀರಾ ಓಹ್ ಹೌದು ಇವ್ನ ಪ್ರೈಸ್ ಬಂತು ಅಂತಂದರೆ ನಾನು ಒಂದು ಮೂವತ್ತು ನಲ್ವತ್ತು ಪರ್ಸೆಂಟ್ ಪ್ರಾಫಿಟ್ ಆಗುತ್ತೆ ಸರಿ ನಾನು ಬೈ ಮಾಡ್ತೀನಿ ಅಂತ ಬೈ ಮಾಡ್ತೀರಾ ಅದು ಆರುನೂರು ರೂಪಾಯಿ ಇರೋದು ಮತ್ತೆ ಐನೂರು ರೂಪಾಯಿಗೆ ಬರುತ್ತೆ ಮತ್ತೆ ಅವನು ಹೇಳ್ತಾನೆ ಏನಂತ ಹೇಳ್ತಾನೆ ಆರುನೂರು ರೂಪಾಯಿಗೆ ಬೈ ಮಾಡಿದ್ಯಾ ಬಿದ್ದಿದೆ ನಿನ್ನ ಪ್ರೈಸುಗ್ ಬಂದರೂ ಒಂದು ಇಪ್ಪತ್ತು ಪರ್ಸೆಂಟ್ ಆಯಿತು ಮತ್ತೆ ಬೈ ಮಾಡು ಬಂದೇ ಬರುತ್ತೆ ಕೆನರಾ ಬ್ಯಾಂಕ್ ಒಳ್ಳೆಯ ಕಂಪ್ನಿ ಏನಾಗುತ್ತೆ ಅಂತಲೇ ಸರಿ ಅಂದ್ಬಿಟ್ಟು ಮತ್ತೆ ಬೈ ಮಾಡ್ತೀರಾ ಐನೂರು ರೂಪಾಯಿಂದ ಮುನ್ನೂರು ರೂಪಾಯಿಗೆ ಬಂತು ಮುನ್ನೂರು ರೂಪಾಯಿ ಬಂದಾಗ ನಿಮಗೆ ಬೇಜಾರಾಗಿ ಹೋಗಿರುತ್ತೆ ಸೊ ಬೇಜಾರಾಗಿ ಕೆನರಾ ಬ್ಯಾಂಕ್ ಕಡೆ ನೋಡೋದೇ ಮರ್ತೋಗ್ತೀರಾ ಸೊ ಈ ಥರ ಇನ್ವೆಸ್ಟರ್ಸ್ನ ನಾನು ತುಂಬ ಜನನ್ನ ನೋಡಿದ್ದೀನಿ ಸೊ ಇದರಿಂದ ನೀವು ಏನನ್ನು ಕಲಿಬೋದು ಅಂತಂದರೆ ಬಿದ್ದಾಗ ಬೈ ಮಾಡೋದೂ ಕರೆಕ್ಟಲ್ಲ ಆವ್ರೇಜ್ ಮಾಡೋದನ್ನು ಕರೆಕ್ಟಲ್ಲ ಇದೆರಡು ನಾನು ಯಾವ ಮಿಸ್ಟೇಕ್ಸ್ ಇದ್ದಾರೆ ಅಂತ ಹೇಳಿದೆ ನೆಕ್ಸ್ಟು ಇದಕ್ಕೆ ಸಲ್ಯೂಷನ್ ಏನು ಅಂದರೆ ಈ ಮಿಸ್ಟೇಕ್ಸ್ನ ನಾನು ಈ ವಿಡಿಯೋ ನೋಡಿದ್ದಾದಮೇಲೆ ಮಾಡಬಾರ್ದು ಅಂತಂದರೆ ಏನನ್ನು ನೋಡಬೇಕು ಏನನ್ನು ನೋಡಿದ್ರೆ ಈ ಮಿಸ್ಟೇಕ್ಸು ನಾನು ಮಾಡಲ್ಲ ಅಂತಂದರೆ ನೋಡಿ ಸ್ಟಾಕ್ ಮಾರ್ಕೆಟಲ್ಲಿ ಎರಡೇ ಎರಡು ಅನಾಲಿಸಿಸ್ ಇರೋದು ಒಂದು ಫಂಡಮೆಂಟಲ್ ಅನಾಲಿಸು ಇನ್ನೊಂದು ಟೆಕ್ನಿಕಲ್ ಅನಾಲಿಸು ಸೊ ಫಂಡಮೆಂಟಲ್ ಅನಾಲಿಸಲ್ಲಿ ನಮಗೆ ಯಾವ ಸ್ಟಾಕು ಯಾವ ಟೈಮಲ್ಲಿ ಬೈ ಮಾಡಬೇಕು ಅಂತ ಗೊತ್ತಾಗಲ್ಲ ಆದರೆ ಟೆಕ್ನಿಕಲ್ ಅನಾಲಿಸಿಸ್ನ ನೀವು ಅಳ್ವಡಿಸ್ಕೊಂಡ್ರೆ ಯಾವ ಸ್ಟಾಕು ಯಾವ ಟೈಮಲ್ಲಿ ಬೈ ಮಾಡ್ಬೋದು ಅನ್ನೋದಕ್ಕೆ ಒಂದು ಇಂಡಿಕೇಷನ್ ಕೊಡುತ್ತೆ ಇದು ಹಂಡ್ರೆಡ್ ಅಲ್ಲ ಆದರೆ ನಿಮಗೆ ಏನೇನೋ ನೋಡಿ ನ್ಯೂಸ್ ಚಾನಲ್ ನೋಡಿ ಆ್ಯಪ್ಸ್ ನೋಡಿ ಅದು ನೋಡಿ ಇದು ನೋಡಿ ನೀವು ಬೈ ಮಾಡೋದಕ್ಕಿಂತ ನಿಮಗೇ ಒಂದು ಸೆಲ್ಫ್ ಎಜುಕೇಷನ್ ನಿಮಗೇ ಒಂದು ಇಂಡಿಕೇಷನ್ನ ಈ ಟೆಕ್ನಿಕಲ್ ಅನಾಲಿಸಿಸ್ ಮುಖಾಂತರ ತಗೋಬೋದು ಆದರೆ ಟೆಕ್ನಿಕಲ್ ಅನಾಲಿಸಿಸ್ ಅಂತಂದರೆ ಅಗೈನ್ ಕನ್ಫ್ಯೂಷನ್ ನಾನು ಯಾವ ಟೈಮ್ ಫ್ರೇಮ್ ಚಾರ್ಟ್ ನೋಡಲಿ ಮತ್ತು ಯಾವ ಇಂಡಿಕೇಟರ್ನ ಯೂಸ್ ಮಾಡಲಿ ಅಂತ ನೋಡಿ ಟೆಕ್ನಿಕಲ್ ಚಾರ್ಟ್ಸ್ನ ನೀವು ನೋಡಬೇಕು ಅಂತಂದರೆ ಫ್ರೀಯಾಗಿ ಗೂಗಲಲ್ಲಿ ಸಿಗೋವಂಥದ್ದು ಟ್ರೇಡಿಂಗ್ ವ್ಯೂ ಡಾಟ್ ಕಾಮ್ ಈ ಟ್ರೇಡಿಂಗ್ ವ್ಯೂ ಡಾಟ್ ಕಾಮಲ್ಲಿ ಯಾವ ಕಂಪನಿ ಬೇಕಾದರೂ ನೀವು ಚಾರ್ಟ್ಸ್ನ ನೋಡ್ಬೋದು ಇಲ್ಲ ಟ್ರೇಡಿಂಗ್ ವ್ಯೂ ಡಾಟ್ ಇಲ್ಲ ನನ್ನ ಹತ್ರ ಒಂದು ಬ್ರೋಕರ್ ಆ್ಯಪ್ ಇದೆ ಅಂತಂದರೆ ನೀವು ಯಾವುದೇ ಬ್ರೋಕರ್ ಆ್ಯಪಲ್ಲಿ ನೀವು ಶೇರ್ ಖಾನ್ ಆಗಿರಲಿ ಝೆರೋದಾ ಆಗಿರಲಿ ಮೋತಿಲಾಲ್ ಆಗಿರಲಿ ಯಾವುದ್ರಲ್ಲಿ ಬೇಕಾದರೂ ಟೆಕ್ನಿಕಲ್ ಚಾರ್ಟ್ಸ್ನ ನೀವು ಇನ್ಸರ್ಟ್ ಮಾಡಿಕೊಂಡು ನೋಡ್ಬೋದು ಸೊ ಈ ಟೆಕ್ನಿಕಲ್ ಚಾರ್ಟ್ಸಲ್ಲಿ ಯಾವ ಇಂಡಿಕೇಟರು ನಾನು ನೋಡಬೇಕು ಅಂತಂದರೆ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು ಆರ್ ಎಸ್ ಐ ಅನ್ನೋ ಒಂದು ಇಂಡಿಕೇಟರ್ ಇದೆ ಈ ಆರ್ ಎಸ್ ಐ ನಮಗೆ ಏನನ್ನು ಸಜೆಸ್ಟ್ ಮಾಡುತ್ತೆ ಅಂತಂದರೆ ನೋಡಿ ಆರ್ ಎಸ್ ಐ ಇನ್ ಮಂತ್ಲಿ ಚಾರ್ಟ್ ಎಬೋ ಸಿಕ್ಸ್ಟಿ ಈಸ್ ಎ ಬುಲ್ಲಿ ಸ್ಟ್ರೆಂಡ್ ಬುಲ್ಲಿ ಸ್ಟ್ರೆಂಡ್ ಅಂತಂದರೆ ಏನು ಅಪ್ ಟ್ರೆಂಡ್ ಆರ್ ಎಸ್ ಐ ಬಿಲೋ ಫಾರ್ಟಿ ಇನ್ ಮಂತ್ಲಿ ಚಾರ್ಟ್ ಈಸ್ ಎ ಬೇರೀಸ್ ಟ್ರೆಂಡ್ ಥರ್ಡ್ ಒಂದು ಆರ್ ಎಸ್ ಐ ಇನ್ ಬಿಟ್ವೀನ್ ಸಿಕ್ಸ್ಟಿ ಆ್ಯಂಡ್ ಫಾರ್ಟಿ ಈಸ್ ಎ ಸೈಡ್ ವೇಸ್ಟ್ ಟ್ರೆಂಡ್ ಸೊ ಆ್ಯಸ್ ಎ ಇನ್ವೆಸ್ಟರ್ ನಮಗೇನು ಬೇಕೋ ಅಪ್ಪರ್ ಟ್ರೆಂಡ್ ಬೇಕು ಸೊ ಹಾಗಾಗಿ ನಾವು ಯಾವ ಸ್ಟಾಕ್ಸು ಆರ್ ಎಸ್ ಐ ಎಬೋ ಸಿಕ್ಸ್ಟಿ ಇದೆ ಅದನ್ನು ಚೂಸ್ ಮಾಡಿಕೊಂಡು ನಾವು ಇನ್ವೆಸ್ಟ್ಮೆಂಟ್ನ ಮಾಡಿದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ಸು ಪೊಟೆನ್ಷಿಯಲ್ ಗ್ರೋತ್ ಆಗೋ ಚಾನ್ಸಸ್ಸು ಇರುತ್ತೆ ಸೊ ಈಗ ಕೆಲವೊಂದು ಚಾರ್ಟ್ಸ್ನ ನಾನು ಇವಾಗ ನಿಮಗೆ ತೋರಿಸ್ತೀನಿ ಅದರಲ್ಲಿ ಆರ್ ಎಸ್ ಐ ಎಬೋ ಸಿಕ್ಸ್ಟಿ ಇದ್ದಾಗ ಸ್ಟಾಕ್ಸ್ ಯಾವ ಥರ ಪರ್ಫಾಮ್ ಮಾಡಿದೆ ಆರ್ ಎಸ್ ಐ ಇನ್ ಬಿಟ್ವೀನ್ ಸಿಕ್ಸ್ಟಿ ಆ್ಯಂಡ್ ಫೋರ್ಟಿ ಇದ್ದಾಗ ಯಾವ ಥರ ಪರ್ಫಾರ್ಮ್ ಮಾಡಿದೆ ಮತ್ತು ಆರ್ ಎಸ್ ಐ ಬಿಲೋ ಫಾರ್ಟಿ ಇದ್ದಾಗ ಯಾವ ಥರ ಪರ್ಫಾಮ್ ಮಾಡಿದೆ ಅಂತ ನೀವು ನೋಡಿ ನೀವು ನೋಡಿದ್ದಾದಮೇಲೆ ನೀವು ಒಂದು ನೂರು ಇನ್ನೂರು ಚಾರ್ಟ್ಸ್ನ ನೋಡಿ ಆಮೇಲೆ ಡಿಸಿಷನ್ ತಗೊಳ್ಳಿ ನಾನು ಹೇಳ್ತಾ ಇದ್ದೀನಿ ಅಂತ ನೀವು ಡಿಸೈಡ್ ಮಾಡೋದಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಇದೆಲ್ಲ ಒಂದು ಇಂಡಿಕೇಷನ್ ಯಾಕೆ ಅಂತಂದರೆ ನಾವು ಯಾವುದೇ ಒಂದು ಸ್ಟಾಕ್ನ ಬೈ ಮಾಡಬೇಕು ಅಂತಂದರೆ ಸುಮ್ಮ ಸುಮ್ಮನೆ ಬೈ ಮಾಡ್ತಾ ಇದ್ವಿ ಈಗ ಇದು ನೋಡಿದ್ದಾದಮೇಲೆ ಒಂದು ಸೆಲ್ಫ್ ಎಜುಕೇಷನ್ ನಮ್ಮ ಆರ್ ಎಸ್ ಐ ಎಬೋ ಸಿಕ್ಸ್ಟಿ ಇದೆ ಸೊ ಹಾಗಾಗಿ ನಾನು ಈ ಸ್ಟಾಕ್ ಬಗ್ಗೆ ಗಮನ ಕೊಡ್ಬೋದು ಆರ್ ಎಸ್ ಐ ಬಿಲೋ ಸಿಕ್ಸ್ಟಿ ಇದೆ ಸೊ ಹಾಗಾಗಿ ನಾನು ಈ ಸ್ಟಾಕ್ನ ನೋಡೋಕ್ಕೋಗಲ್ಲ ಅನ್ನೋ ನೀವು ಒಂದು ಡಿಸಿಷನ್ನ ತೊಗೊಂಡ್ರೆ ನೀವು ಆವಾಗ ಸೈಡ್ ವೇಸಲ್ಲಿರೋ ಸ್ಟಾಕ್ಸು ಮತ್ತು ಡೌನ್ವರ್ಲ್ಡ್ ಇರೋ ಸ್ಟಾಕ್ಸನ್ನ ಅವಾಯ್ಡ್ ಮಾಡ್ಬೋದು ಅನ್ನೋದು ನನ್ನ ಒಂದು ಸಲಹೆ ಬನ್ನಿ ಇವಾಗ ಟೆಕ್ನಿಕಲ್ ಚಾರ್ಟ್ಸ್ನ ನೋಡೋಣ ನೋಡಿ ಇದು ಮಂತ್ಲಿ ಚಾರ್ಟು ಇನ್ಫೋಸಿಸ್ನ ಮಂತ್ಲಿ ಚಾರ್ಟು ಒನ್ ಮಂತ್ ಅಂತ ಇಲ್ಲಿ ತೋರಿಸ್ತಾ ಇದೆ ಕೆಳಗಡೆ ನಾನು ಇನ್ಸಲ್ಟ್ ಮಾಡಿರೋ ಅಂಥ ಇಂಡಿಕೇಟರು ಆರ್ ಎಸ್ ಐ ಓಕೆ ಆರ್ ಎಸ್ ಐ ಎಬೋವ್ ಸಿಕ್ಸ್ಟಿ ನೋಡಿ ಇಲ್ಲಿ ಟೂ ತೌಸಂಡ್ ಟ್ವೆಂಟಿನಲ್ಲಿ ಜುಲೈ ಇಲ್ಲಿ ಮೇಲಕ್ಕೆ ಹೋಗಿದೆ ಆರ್ ಎಸ್ ಐ ಫಸ್ಟ್ ಟೈಮು ಎಬೋ ಸಿಕ್ಸ್ಟಿ ಇಲ್ಲಿ ಕ್ರಾಸ್ ಆಗಿದೆ ಅಲ್ವಾ ಸೊ ಟೂ ತೌಸಂಡ್ ಟ್ವೆಂಟಿ ಜುಲೈಯಲ್ಲಿ ಪ್ರೈಸ್ ಎಷ್ಟಿದೆ ನೈನ್ ಏಯ್ಟಿ ಸಿಕ್ಸ್ ಇದೆ ಇಲ್ಲಿಂದ ಇದು ಎಷ್ಟಕ್ಕೋಗಿದೆ ಸಾವಿರದ ಒಂಬೈನೂರ ಐವತ್ತ್ಮೂರು ಹೋಗಿದೆ ಎಷ್ಟು ತಿಂಗಳಲ್ಲಿ ಬರೀ ಒಂದೂವರೆ ಇಂದ ಎರಡು ವರ್ಷದಲ್ಲಿ ಹೋಗಿದೆ ಅದಾದ ಮೇಲೆ ನೋಡಿ ಟೂ ತೌಸಂಡ್ ಟ್ವೆಂಟಿ ಟು ಮೇನಲ್ಲಿ ಆರ್ ಎಸ್ ಐ ಬಿಲೋ ಸಿಕ್ಸ್ಟಿ ಬಂತು ನಾನು ನಿಮಗೆ ಆವಾಗಲೇ ಹೇಳಿರೋ ಥರ ಆರ್ ಎಸ್ ಐ ಫಸ್ಟ್ ಟೈಮು ಎಬೋ ಸಿಕ್ಸ್ಟಿ ಹೋಯ್ತು ಅಂದ್ರೆ ಅಂದರೆ ಆ ಕಡೆ ಗಮನ ಕೊಟ್ಟರೆ ನೀವು ಈ ಟ್ರೆಂಡ್ನ ನೀವು ಕ್ಯಾಚ್ ಮಾಡ್ಬೋದು ನೆಕ್ಸ್ಟು ಆರ್ ಎಸ್ ಐ ಬಿಲೋ ಸಿಕ್ಸ್ಟಿ ಇದ್ದಾಗ ಯಾವುದೇ ಸ್ಟಾಕ್ನ ಬಿದ್ದಾಗ ಬೈ ಮಾಡ್ತಾರೆ ಅಂತ ಹೇಳಿದ್ನಲ್ಲ ಬಿದ್ದಾಗ ನೀವು ಬೈ ಮಾಡಬಾರ್ದು ಅನ್ನೋ ರೂಲು ಬಂತು ಅಂತಂದರೆ ಅವಾಗ ನೋಡಿ ಆರ್ ಎಸ್ ಐ ಬಿಲೋ ಸಿಕ್ಸ್ಟಿ ಇದೆ ಇಲ್ಲಿಂದ ಅದಕ್ಕೋಸ್ಕರ ನಾನಿಲ್ಲಿ ಬೈ ಮಾಡಲ್ಲ ಅಂದ್ಕೊಂಡ್ರೆ ನೀವು ಈ ಡೌನ್ ಟ್ರೆಂಡು ಮತ್ತು ಸೈಡ್ ವೇಸ್ ಟ್ರೆಂಡ್ನ ಅವಾಯ್ಡ್ ಮಾಡ್ಬೋದು ಸೊ ಈಗ ನಿಫ್ಟಿ ಮೇಲಕ್ಕೆ ಹೋಗ್ತಾ ಇದೆ ಆದರೆ ಇನ್ಫೋಸಿಸ್ ಮೇಲಕ್ಕೆ ಇಲ್ಲ ಯಾಕೆ ರೀಸನ್ನು ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಆರ್ ಎಸ್ ಐ ಎಬೋ ಸಿಕ್ಸ್ಟಿ ಇಲ್ಲ ಹಾಗಾಗಿ ಇನ್ಫೋಸಿಸ್ಸು ಮೇಲಕ್ಕೆ ಹೋಗ್ತಾ ಇಲ್ಲ ನೆಕ್ಸ್ಟು ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ಆ್ಯಾವ್ರೇಜ್ ಅಂಥವ್ರಿಗೆ ನೋಡಿ ಇದು ಕೆನರಾ ಬ್ಯಾಂಕ್ನ ಚಾರ್ಟು ಕೆನರಾ ಬ್ಯಾಂಕು ನೋಡಿ ಇಲ್ಲಿಂದ ಆರ್ ಎಸ್ ಐ ಬಿಲೋ ಸಿಕ್ಸ್ಟಿ ಬಂತು ಟೂ ತೌಸಂಡ್ ಲೆವೆನ್ನಲ್ಲಿ ಇಲ್ಲಿ ಬಿಲೋ ಸಿಕ್ಸ್ಟಿ ಬಂದಿದ ತಕ್ಷಣ ನಾನು ಇದನ್ನು ನೋಡಲ್ಲ ಅಂತ ಅಂದ್ಕೊಂಡ್ರೆ ನೋಡಿ ಈ ಡೌನ್ ಟ್ರೆಂಡು ಟೂ ತೌಸಂಡ್ ಲೆವೆನ್ನಿಂದ ಹೆಚ್ಚು ಕಡಿಮೆ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀವರೆಗೂ ಹನ್ನೆರಡು ವರ್ಷ ನೀವು ಕೆನರಾ ಬ್ಯಾಂಕ್ ಕಡೆ ನೋಡೋಷ್ಟು ಇರಲ್ಲ ಮತ್ತು ಕೆನರಾ ಬ್ಯಾಂಕ್ನ ಟ್ರೆಂಡ್ ನೋಡಿ ಡೌನ್ವರ್ಡ್ ಇದೆ ಸೊ ಅದೇ ಕೆನರಾ ಬ್ಯಾಂಕ್ ಒಂದ್ಸಲಿ ಆರ್ ಎಸ್ ಐ ಎಬೋ ಸಿಕ್ಸ್ಟಿ ಬಂದಿದ್ದು ಇಲ್ಲಿ ಆಲ್ಮೋಸ್ಟು ಮುನ್ನೂರು ರೂಪಾಯಿ ರೇಂಜಲ್ಲಿ ಮುನ್ನೂರು ರೂಪಾಯಿಂದ ಇವಾಗ ಆರುನೂರು ರೂಪಾಯಿ ಇದೆ ಸೊ ಹಾಗಾಗಿ ಆರ್ ಎಸ್ ಐ ನೋಡೋದ್ರಿಂದ ನಿಮಗೆ ಇದೊಂದು ಅಡ್ವಾಂಟೇಜ್ ಇದೆ ಆದರೆ ಆರ್ ಎಸ್ ಐ ನೋಡಿದ ತಕ್ಷಣ ನಾನು ಬೈ ಮಾಡ್ಬಿಡ್ಬೋದಾ ಅಂತಂದರೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫ್ ದ ಕೇಸಸಲ್ಲಿ ಆರ್ ಎಸ್ ಐ ಅಬೋ ಸಿಕ್ಸ್ಟಿ ಇದ್ದಾಗ ಅಪ್ ಟ್ರೆಂಡು ಇರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಮತ್ತು ನೀವು ಇದಕ್ಕೂ ಮೊದಲು ಆರ್ ಎಸ್ ಐ ನೋಡಿಲ್ಲ ಅಂದರೆ ಸುಮ್ಮ ಸುಮ್ಮನೆ ಯಾರೋ ಹೇಳಿದ್ರು ಏನೋ ಮಾಡಿದ್ವಿ ನ್ಯೂಸ್ ನೋಡಿದೆ ಆ್ಯಪ್ ನೋಡಿದೆ ಅಂತ ಬೈ ಮಾಡಿಬಿಡ್ತಾಯಿದ್ರಿ ಆವಾಗ ನಿಮಗೆ ಸೆಲ್ಫ್ ಎಜುಕೇಷನ್ ಇರಲಿಲ್ಲ ಈಗ ಅಟ್ಲೀಸ್ಟು ಒಂದು ಚೆಕ್ ಪೋಸ್ಟ್ ಅಂದರೆ ಫಸ್ಟ್ ಚೆಕ್ ಪೋಸ್ಟ್ ಅಂತ ಹೇಳ್ತೀನಿ ನಾನು ಆರ್ ಎಸ್ ಐನ ಇದು ನಿಮಗೆ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ದ ಕೇಸಸಲ್ಲಿ ಡೌನ್ ಟ್ರೆಂಡು ಮತ್ತು ಸೈಡ್ ವೆಸ್ಟ್ ಟ್ರೆಂಡನ್ನ ಅವಾಯ್ಡ್ ಮಾಡುತ್ತೆ ನೆಕ್ಸ್ಟ್ ನೋಡಿ ಇದೇ ಆರ್ ಎಸ್ ಐ ಬಜಾಜ್ ಆಟೋದಲ್ಲಿ ಆಲ್ಮೋಸ್ಟು ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಇಲ್ಲಿ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿನಲ್ಲಿ ಕ್ರಾಸ್ ಆಗಿದೆ ಮೇಲೆ ನೋಡಿ ನಾಲ್ಕು ಸಾವಿರದ ಇನ್ನೂರಿಂದ ಒಂಬತ್ತು ಸಾವಿರದ ಇನ್ನೂರು ರೂಪಾಯಿ ಇದೆ ಸೊ ಹಾಗಾಗಿ ನಿಮಗೆ ಈ ವಿಡಿಯೋದಲ್ಲಿ ಅರ್ಥ ಆಗಿರೋಂಥದ್ದು ಏನಪ್ಪ ಅಂತಂದರೆ ಬೀಳೋ ಸ್ಟಾಕ್ನ ಬೈ ಮಾಡೋದಕ್ಕಿಂತ ಮೇಲಕ್ಕೆ ಹೋಗೋ ಸ್ಟಾಕು ಮೇಲಕ್ಕೆ ಹೋಗ್ತಾನೆ ಇರುತ್ತೆ ಸೊ ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಆರ್ ಎಸ್ ಐನ ನೋಡಿದ್ರೆ ನಮಗೆ ಅದು ಫೈಂಡ್ ಔಟ್ ಆಗುತ್ತೆ ಆಗ ನೀವು ನಿಮ್ಮ ಆ್ಯಕ್ಷನ್ನ ತೊಗೋಬೋದು ಸೊ ವೀಕ್ಷಕರೇ ನಿಮಗೆಲ್ಲ ಆರ್ ಎಸ್ ಐನ ಅಡ್ವಾಂಟೇಜ್ ಏನು ಆರ್ ಎಸ್ ಐ ಯೂಸ್ ಮಾಡೋದರಿಂದ ನೀವು ಡೌನ್ ಟ್ರೆಂಡು ಮತ್ತು ಸೈಡ್ ವೇಸ್ ಟ್ರೆಂಡು ಮತ್ತು ನೀವೇನಾದರೂ ಆವರೇಜ್ ಮಾಡ್ತಾಯಿದ್ರೆ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ಆರ್ ಎಸ್ ಐನ ನೆಕ್ಸ್ಟು ನೀವು ಒಂದು ನೂರು ಚಾರ್ಟ್ ನೋಡಿ ನೂರೈವತ್ತು ಚಾರ್ಟ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಆರ್ ಎಸ್ ಐ ಜೊತೆ ಇನ್ನೊಂದು ಇಂಡಿಕೇಟರ್ನ ನಾವು ಯೂಸ್ ಮಾಡ್ತೀವಿ ಆ ಇಂಡಿಕೇಟರ್ನ ನಾವು ಯೂಸ್ ಮಾಡೋದ್ರಿಂದ ಆರ್ ಎಸ್ ಐಯಲ್ಲಿ ಕೆಲವೊಂದು ಸಲ ಆರ್ ಎಸ್ ಐ ಎ ಸಿಕ್ಸ್ಟಿ ಹೋಗಿ ಮತ್ತೆ ವಾಪಸ್ ಬರುತ್ತೆ ಮತ್ತು ಮತ್ತೆ ಮೇಲಕ್ಕೆ ಹೋಗುತ್ತೆ ಈ ವಿಪ್ಸಾನ ನಾವು ಅವಾಯ್ಡ್ ಮಾಡ್ಬೋದು ನನ್ನ ಮುಂದಿನ ವಿಡಿಯೋದಲ್ಲಿ ಆರ್ ಎಸ್ ಐ ಮತ್ತು ಬೋಲಿಂಜರ್ ಬ್ಯಾಂಡ್ ಕಾಂಬಿನೇಷನಲ್ಲಿ ನೀವು ಯಾವ ಥರ ಒಂದು ಸ್ಟಾಕ್ನ ಸೆಲೆಕ್ಟ್ ಮಾಡ್ಬೋದು ಅಂತ ನಿಮ್ಮ ಮುಂದೆ ತೋರಿಸ್ತೀನಿ ಸೊ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಆದರೂ ಸಿಕ್ಕಿದೆ ಅಂತ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ